ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಸಣ್ಣ ವ್ಯಾಪಾರಸ್ಥರು ತಾತ್ಕಾಲಿಕ ಸೆಡ್ಡು ಕಟ್ಟಿಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರ ಸೆಡ್ಡುಗಳನ್ನು ತೆರವುಗೊಳಿಸಲು ಪುರಸಭೆ ಮುಂದಾಗಿದೆ. ಪಟ್ಟಣದ ರಸ್ತೆ ಬದಿಯಲ್ಲಿ ತಾತ್ಕಾಲಿಕ ಅಂಗಡಿಗಳನ್ನು ಹಾಕಿಕೊಂಡು ಉಪಜೀವನಕ್ಕೆ ಉದ್ಯೋಗ ನಡೆಸುವ ವ್ಯಾಪಾರಸ್ಥರ ಅಂಗಡಿಗಳನ್ನು ಗುರುವಾರದ ಒಳಗಾಗಿ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಮೌಖಿಕವಾಗಿ ತಿಳಿಸಿದ್ದಾರೆ. ಆದರೆ ಅಂಗಡಿಗಳನ್ನು ತೆರವುಗೊಳಿಸಿದರೆ ನಾವು ಬೀದಿಗೆ ಬರುತ್ತೇವೆ, ನಮ್ಮ ಕುಟುಂಬಗಳಿಗೆ ಉಪಜೀವನಕ್ಕೆ ಯಾವುದೇ ಆಧಾರ ಇಲ್ಲದಂತಾಗುತ್ತದೆ ಎಂದು ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು. ತಾತ್ಕಾಲಿಕ ಅಂಗಡಿಗಳನ್ನು ಇದ್ದ ಸ್ಥಳದಲ್ಲಿಯೇ ಮುಂದುವರಿಸಲು ಅನುಮತಿ ನೀಡಬೇಕು. ನಾವು ಯಾವುದೇ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಯಾಗದಂತೆ ತಮ್ಮ ನಿಯಮಾನುಸಾರವಾಗಿ ಉದ್ಯೋಗ ಮಾಡುತ್ತೇವೆ ಎಂದು ಬೀದಿ ವ್ಯಾಪಾರಿಗಳು ತಾಲೂಕು ದಂಡಾಧಿಕಾರಿ ಹಾಗೂ ಪುರಸಭೆ ಕಾರ್ಯಾಲಯ ಹುಕ್ಕೇರಿಯವರಿಗೆ ಮನವಿ ಸಲ್ಲಿಸಿದರು. ಸರ್, ನಾವು ಇಲ್ಲಿ ತುಂಬಾ ವರ್ಷದಿಂದ ಇಲ್ಲಿ ಅಂಗಡಿ ಮುಟ್ಟುಗಳು ಹಾಕೊಂಡು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಾವು ಹೊಟ್ಟೆ ಜೀವನ ನಡೆಸ್ತಿದ್ದೇವೆ ರೀ. ಮತ್ತು ಮೊದಲು ಈಗಾಗಲೇ ಒಂದು ರೋಡ್ ಮಾಡ್ಕೊಂಡು ಏನಂದ್ರೆ ನಿಮ್ಗೆಲ್ಲ ಕಾಂಪ್ಲೆಕ್ಸ್ ಕಟ್ತು ಕಟ್ಟಿಕೊಟ್ಟು ನಿಮ್ಗೆಲ್ಲ ಅನುಕೂಲತೆ ಮಾಡ್ಕೊಡ್ತು ಅಂತ ಹೇಳಿರ್ರಿ. ಮತ್ತು ಏಕಾಏಕಿ ಅಂದ್ರೆ ಮೊನ್ನೆ ನಿನ್ನೆ ಮಂಗಳವಾರ ದಿವಸ ಬಂದ ನೀವಿಲ್ಲ ಗುರುವಾರ ಯಾವುದೋ ಸಂಸ್ಥೆ ಅಂಗಡಿಗಳನ್ನ ತೆಗಿಬೇಕಂತೇಳಿ ನಮ್ಗೆ ಆದೇಶ ಮಾಡಿರಿ. ಯಾರು? ನಗರಸಭೆದಾರ್ರಿ. ನಗರಸಭೆದಾರ್ರಿ ಮಾಡಿರಿ. ಪುರಸಭೆದಾರ ಹೇಳಂತಲೇ ಅವ್ರಿಗೆ ನಾವು ಹೊಳ್ಳಿ ಒಂದು ಮನವಿ ಕೊಟ್ಟು ಬಂದವ್ರಿ ಸರ್. ಮನವಿ ಕೊಟ್ಟು ಬಂದವ್ರು ನಮ್ಗೆ ಟೈಮಿಗೆ ಅವಕಾಶ ಬೇಕ್ರಿ, ಮೊನ್ನೆ ಒಂದು ಕಾಂಪ್ಲೆಕ್ಸ್ ಕಟ್ಕೊಡ್ತಾನೆ ಅಂದಿರಿ. ಅದ್ರ ಬಗ್ಗೆ ನಮ್ಗೆ ದಯವಿಟ್ಟು ಅನುಕೂಲ ಮಾಡಿಕೊಡ್ರಿ ಅಂತ ಒಂದು ಬೇಡಿಕೆ ಒಂದು ಇಟ್ಟಿದ್ದವ್ರಿ. ಮತ್ತು ಅವರಿಗೆಲ್ಲ ಟೈಮ್ ಕೂಡ ಆಗೋಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಮಂಗಳಾರ್ಥಕರ ಕೊಡ್ರಿ. ನಾವು ಯಾಕಂದ್ರೆ ಒಂದು ಅಂಗಡಿಗೆ ಬಿಸಿಡ್ಬೇಕಾದ್ರೆ ಒಂದು 5-6 ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಸರ್. ಅಷ್ಟಕ್ಕಾದ್ರೆ ಅವ್ರು ದುಡ್ಡು ಅರೇಂಜ್ಮೆಂಟ್ ಮಾಡೋಟ್ಟು ಏನೂ ಇಲ್ಲ ನೋಡ್ರಿ. ಯಾಕಂದ್ರೆ ಈ ಕೊರೋನಾ ಸಲುವಾಗಿ ಅವರು ಮೊದಲು ತತ್ತರಿಸಿದಾರೆ. ಅವರು ಅಂಗಡಿ ಬಾಕಿಗಳು ಅವ್ರ ಮನೆ ಜೀವನ ನಡೆಸ್ಬೇಕಾದ್ರೆ ಅವ್ರು ಕಿರಾಣಿ ಅಂಗಡಿಯಾಗ ಬಾಕಿ ಮಾಡಿದ್ರು, ಅವರು ಕೂಡ ಅವ್ರ ಕಡೆ ಹಾಕಿಲ್ಲ ರೀ. ಮತ್ತು 5-6 ಸಾವಿರ ರೂಪಾಯಿ ಅವ್ರು ಗುಳಿ ಮಾಡ್ಬೇಕಾದ್ರೆ ಭಾಳ ಪರಿಸ್ಥಿತಿ ಕೇಳ್ತಾವ್ರಿ. ಅದಕ್ಕೆ ದಯವಿಟ್ಟು ಇನ್ನಿತು ಮಾಡ್ಕೊತವ್ರು ತಹಸೀಲ್ದಾರ್ ಕಡೆ ಆಗಲಿ, ನಮ್ಮ ಉಮೇಶನ ಕತ್ತಿಯವ್ರ ಕಡೆ ಆಗಲಿ, ನಮ್ಮ ಪುರಸಭೆ ಅವ್ರ ಕಡೆ ಆಗಲಿ, ಇದಕ್ಕೆ ಏನಾದ್ರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ದಯವಿಟ್ಟು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳಿ. ನೀವು ಅನುಕೂಲ ಅಷ್ಟೇ ಮಾಡ್ಕೊಡೋಣ ಅಂತೀರ, ಇನ್ನು ತೆರವುಗೊಳಿಸಕ್ಕೆ ಟೈಮ್ ಕೊಡ ಅಂತ ಹೇಳ್ತೀರಿ? ತೆರವುಗೊಳಿಸಲು ನಮ್ಗೆ ಅನುಕೂಲ ಮಾಡಿಕೊಡೋಣ ಅಂತ ಸರ್. ಬೇರೆ ಕಡೆ ಅನುಕೂಲ ಮಾಡಿಕೊಡೋಣ ಅಂತ ಪುರಸಭೆದಾರ ಏನಾದ್ರೆ ಇಲ್ಲ, ನಾವು ಗುರುವಾರದಕ್ಕೆ ಟೈಮ್ ಕೊಡೋ ಅದ್ರ ಮುಂದೆ ನೀವು ನಾವು ಜಿಸಿಬಿ ಹಾಸ್ತಲ್ ಅದ್ರಿ, ಅದ್ರ ಸಲುವಾಗಿ ನಮ್ಗೆ ದಯವಿಟ್ಟು ನಮ್ಗೆ ಕಾಲಾವಕಾಶ ಕೊಡ್ರಿ, ನಾವು ಕೇಳ್ಕೊಳತ್ತ. ಮನವಿ ಸ್ವೀಕರಿಸಿ ಉಪತಹಸೀಲ್ದಾರ್ ಬೆಳವಿ ತಮ್ಮ ಮನವಿ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರವಿ ನಂದಿ, ಶಿವಾನಂದ್ ಪಾಟೀಲ್, ಸರೋಜನಿ ಹಟ್ಟಿಯವರ್, ರುದ್ರಗೌಡ ಪಾಟೀಲ್, ಹೈದರ್ ಉಕ್ಕೇರಿ, ಸುರೇಶ್ ಮುಚ್ಚಂಡಿ, ಶೋಭಾ ಕಾಂಬ್ಳೆ, ಸುವರ್ಣ ಭಂಡಾರಿ ಸೇರಿದಂತೆ ನಗರದ ಸಣ್ಣ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು.